ಪೊಲೀಸ್ ಅಧಿಕಾರಿಗಳೆಂದರೆ ಸ್ಟ್ರಿಕ್ಟ್, ಸದಾ ಖಡಕ್, ಮನರಂಜನೆಯಿಂದ ಸದಾ ದೂರ ಇರ್ತಾರೆ ಎನ್ನುವ ಒಂದು ಮಾತಿದೆ. ಆದರೆ ಇಲ್ಲೋರೋರು ಪೊಲೀಸ್ ಅಧಿಕಾರಿ ಪ್ರವೃತ್ತಿಯಿಂದ ಗಾಯನ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಅದ್ಭುತ ಗಾಯಕರಾಗಿ ಮೂಡಿಬಂದಿದ್ದಾರೆ. ಹಾಗಾದರೆ ಯಾರು ಈ ಪೊಲೀಸ್ ಅಧಿಕಾರಿ? ಈ ಸ್ಟೋರಿ ನೋಡಿ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸುಮ್ಮೆ ಸಂದವೇ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದು ಸಾರ ಸುಮ್ಮೆ ಸಂದವೇ. ಪೊಲೀಸ್ ಅಧಿಕಾರಿ ಕಂಠಸಿರಿಯಲ್ಲಿ ಮುಳುಗಿತು ಗಾನಸುದೆ. ಇಂಪಾದ ಧ್ವನಿಯಲ್ಲಿ ಪ್ರೇಕ್ಷಕರ ಮನಗೆಲ್ಲುವ ಹಾಡುಗಾರ, ಸಂಗೀತ ಪ್ರೇಮಿಗಳನ್ನು ಅದ್ಭುತ ಲೋಕಕ್ಕೆ ಕರೆದೊಯ್ಯುವ ಸ್ವರಮಾಂತ್ರಿಕ, ಕನ್ನಡ, ತುಳು, ಹಿಂದಿ ಭಾಷೆಯಲ್ಲಿಯೂ ಹಾಡಬಲ್ಲ ಬಹುಮುಖ ಪ್ರತಿಭಾವಂತ. ಇವರ ಹೆಸರೇ ಸುಬ್ರಾಯ ಎ ಕಲ್ಪಣೆ. ಸುಳ್ಯ ತಾಲೂಕಿನ ಬೆಳ್ಳಾರೆ ಸಮೀಪದ ಕೊಡಿಯಾಲ ಗ್ರಾಮದವರು. ಪೊಲೀಸ್ ಇಲಾಖೆಯಲ್ಲಿ ಬೆಂಗಾವಲು ಪಡೆಯ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜೊತೆ ಜೊತೆಗೆ ಹಾಡುಗಾರನಾಗಿಯೂ ಜನಮನ್ನಣೆ ಗಳಿಸಿದ್ದಾರೆ. ಪಟ್ಟದಯಗಿಲ ನಟ್ಟುನ ಸ್ಥಿತಿ ಬರುಯ ನರಮಾನಿ, ದೇವೆರೆ ಪಂಕಿನ ಉಂಡುಂದು ನಂಬುನುಯ ನರಮಾನಿ, ಕಾಸು ಮಲ್ಪುನ ಸಿನೆಯ ಆದೇರಡ ನಟ್ಟುನುಯ, ಪ್ರೀತಿ ತ್ಯಾಗುಡು ಮತ್ತು ನಾಪುಂದು ನಮ್ಮ ಪುಲ್ಲ ಜೀವನ. ಕೊಡಿಯಾಲ ಗ್ರಾಮದ ದಿವಂಗತ ಐತ್ತಪ್ಪ ಮತ್ತು ದಿವಂಗತ ಲಕ್ಷ್ಮೀ ದಂಪತಿಯ ಪುತ್ರ ಸುಬ್ರಾಯ. ಬಾಚೋಡಿ ಹಾಗೂ ಸುಳ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಬೆಳ್ಳಾರಿಯಲ್ಲಿ ಪೂರ್ಣಗೊಳಿಸಿದ ಇವರು ಕಾಲೇಜು ದಿನಗಳಲ್ಲಿಯೇ ಎನ್ಎಸ್ಎಸ್ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದರು. ಅವಕಾಶ ಸಿಕ್ಕಾಗಲೆಲ್ಲ ವೇದಿಕೆ ಹತ್ತಿ ಹಾಡುವ ಹವ್ಯಾಸ ಮೈಗೂಡಿಸಿಕೊಂಡಿದ್ದರು. ಮಾತ್ರವಲ್ಲದೆ ರಾಷ್ಟ್ರಮಟ್ಟದ ಅನೇಕ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರದು. ರೇಡಿಯೋ ಮೂಲಕ ಹಾಡುಗಳನ್ನು ಕೇಳುತ್ತಾ ಸ್ವಶಕ್ತಿಯಿಂದಲೇ ಹಾಡುಗಳನ್ನು ಕಲಿತಿದ್ದು ಸಂಗೀತ ಪ್ರಿಯರನ್ನೇ ಮೂಕವಿಸ್ಮಿತರಂತೆ ಮಾಡುವ ಶಕ್ತಿ ಇವರ ಹಾಡಿನಲ್ಲಿದೆ. ತುಳುವ ನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ, ತುಳುವ ನಾಡ ಧರ್ಮ ತುಡರ್ ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ, ಕೊರಗ ತನಿಯ ಮಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಚ್ಚಾಗ, ಮಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಚ್ಚಾಗ. ಇದೀಗ ಇವರು ಕರ್ತವ್ಯ ನಿರ್ವಹಣೆಯೊಂದಿಗೆ ಹಾಡುಗಳನ್ನು ಹಾಡುವುದರ ಮೂಲಕವೂ ಗಮನ ಸೆಳೆದಿದ್ದಾರೆ. ವೃತ್ತಿಯಲ್ಲಿ ಸುಬ್ರಾಯರು ಬೆಂಗಾವಲು ಪಡೆಯ ಸಹಾಯಕ ಪೊಲೀಸ್ ನಿರೀಕ್ಷಕರು. 25 ವರ್ಷಗಳ ತನ್ನ ವೃತ್ತಿ ಜೀವನದಲ್ಲಿ ಅನೇಕ ಗಣ್ಯರಿಗೆ ಎಸ್ಕಾರ್ಟ್ ಒದಗಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ, ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ, ಎಸ್ ಅಂಗಾರ ಮೊದಲಾದವರ ಬೆಂಗಾವಲು ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನಾನು ಮಂಗಳೂರಿನಲ್ಲಿ ಎಎಸ್ಐ ಆಗಿ ಕರ್ತವ್ಯ ಮಾಡ್ತಿದ್ದೇನೆ. ಥರ ನಾನು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ NSSಅಲ್ಲಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅದರಲ್ಲಿ ನಾನು ಆವಾಗಲೇ ಹಾಡ್ತಾಯಿದ್ದೆ. ರಾಷ್ಟ್ರಮಟ್ಟ ಕ್ಯಾಂಪ್ಗಳಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ನಾನು ಹಾಡುಗಳನ್ನು ಮುಂದುವರಿಸ್ತಾ ಇದ್ದೆ. ತದನಂತರ ಪೊಲೀಸ್ ಇಲಾಖೆಗೆ ಸೇರಿದೆ. ಇಲ್ಲಿ ಕೂಡ ನಾನು ಕರ್ತವ್ಯದ ಜೊತೆಗೆ ನನ್ನ ಹಾಡುಗಳನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಇವರ ಸುಶ್ರಾವ್ಯ ಕಂಠ ಮೂಲಕ ಆಲ್ಬಮ್ ಸಾಂಗ್, ಭಕ್ತಿಗೀತೆ, ಚಿತ್ರಗೀತೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಕನ್ನಡ, ತುಳು, ಹಿಂದಿ ಹಾಡುಗಳನ್ನು ಮಧುರವಾಗಿ ಹಾಡಬಲ್ಲರು. ನಾಟಕದಲ್ಲೂ ಹಾಡಿದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಹಾಗೂ ಕೊರೋನಾ ಜಾಗೃತಿ ಹಾಡುಗಳನ್ನು ಹಾಡಿ ಮೋಡಿ ಮಾಡಿದ್ದಾರೆ ಸುಬ್ರಾಯರು. ಕಾಣದ ಕೊರೋನಾಗೆ ಎಲ್ಲಿದೆ ಔಷಧಿ, ಕಾಣದ ಕೊರೋನಾಗೆ ಎಲ್ಲಿದೆ ಔಷಧಿ, ಕಾಣಬಲ್ಲಿನಿ ಒಂದು ದಿನ ಔಷಧಿಯ, ಹುಡುಕಬಲ್ಲಿನಿ ಒಂದು ದಿನ, ಕಾಣಬಲ್ಲಿನಿ ಒಂದು ದಿನ
ಔಷಧಿಯ ಹುಡುಕಬಲ್ಲೆ ನೀ ಒಂದು ದಿನ ಕಾಣದ ಕೊರೊನಗೆ ಎಲ್ಲಿದೆ ಔಷಧಿ ಭಾರತಾಂಬೆಗೆ ಈ ಜೀವನ ಮುಡಿಪಾಗಿಸಿ ರಾತ್ರಿ ಹಗಲೆನ್ನದೆ ಕರ್ತವ್ಯವ ಪಾಲಿಸಿ ಭಾರತಾಂಬೆಗೆ ಈ ಜೀವನ ಮುಡಿಪಾಗಿಸಿ ರಾತ್ರಿ ಹಗಲೆನ್ನದೆ ಕರ್ತವ್ಯವ ಪಾಲಿಸಿ ಕಾಯಕವೇ ನಮ್ಮ ಬದುಕು ಕರ್ತವ್ಯವೇ ನಮ್ಮ ದೇವರು ದೇಶವ ಕಾಪಾಡಲು ನಾವಿಲ್ಲಿ ಈ ದೇಶ ಈ ಜನರು ನಮ್ಮವರೆಂದು ಭಾವಿಸುತ್ತ ಭಾರತಾಂಬೆಗೆ ಈ ಜೀವನ ಮುಡಿಪಾಗಿಸಿ. ಸುಬ್ರಾಯ ಅವರು ಓರ್ವ ಬಹುಮುಖ ಪ್ರತಿಭಾವಂತ ಗಾಯನದ ಜೊತೆಗೆ ನಟನೆಯನ್ನು ಸಿದ್ಧಿಸಿಕೊಂಡಿರುವ ಇವರು ನಾಟಕಗಳಲ್ಲೂ ಅಭಿನಯಿಸಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿಯೂ ಅತ್ಯದ್ಭುತ ಸಾಧನೆ ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ. ಕರ್ತವ್ಯದ ವೇಳೆ ಸಿಗುವ ವಿರಾಮ ಸಮಯವನ್ನು ದುರುಪಯೋಗಪಡಿಸಿಕೊಳ್ಳದೆ ನಿರಂತರ ಸೃಜನಶೀಲ ಚಟುವಟಿಕೆಗಳಿಂದ ಇಲಾಖೆಯಲ್ಲೂ ಉತ್ತಮ ಹೆಸರು ಗಳಿಸಿದ್ದಾರೆ. ತನ್ನ ಪ್ರತಿಭೆಯನ್ನು ಇಲಾಖೆ ಕೂಡ ಗುರುತಿಸಿ ಪ್ರೋತ್ಸಾಹಿಸಬೇಕೆನ್ನುವುದು ಸುಬ್ರಾಯರ ಸವಿನಯ ಆಶಯ. ನನಗೆ ನಾನು ಈ ಕರ್ತವ್ಯದಲ್ಲಿರುವಾಗ ನನಗೆ ಇದಕ್ಕೆ ಈ ಹಾಡಲಿಕ್ಕೆ ಅಂತ ಸಮಯ ಏನು ನನಗೆ ಯಾವುದೇ ಸಿಗುವುದಿಲ್ಲ. ನಾನು ನನ್ನ ಕರ್ತವ್ಯ ಮುಗಿಸಿ ಈ ಬಂದು ನನ್ನ ವಿರಾಮದ ವೇಳೆಯಲ್ಲಿ ನಾನು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಈ ಹಾಡುಗಳನ್ನೆಲ್ಲ ಹಾಡ್ತೇನೆ. ನನಗೆ ಮನೆಯಲ್ಲಿ ನನ್ನ ಪತ್ನಿ ಮತ್ತು ಮಗಳ ಸಪೋರ್ಟ್ ಇದೆ. ಅದೇ ಥರ ನನಗೆ ನನ್ನ ಸಹೋದ್ಯೋಗಿ ಮಿತ್ರರ ಸಹಕಾರ ಇತ್ತು. ಅದೇ ಥರ ನಾನು ಇದನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಈ ರೇಡಿಯೋಗಳನ್ನು ಸಣ್ಣ ಬಾಲ್ಯದಿಂದಲೇ ರೇಡಿಯೋ ಕೇಳ್ತಿದ್ದೆ. ರೇಡಿಯೋದಲ್ಲಿ ನಾನು ಹಾಡುಗಳನ್ನು ಕೇಳ್ತಾ ನಾನು ಈ ಹಾಡನ್ನು ಹಾಡಿದೆ. ಅದೇ ಥರ ನನಗೆ ಯಾರೂ ಗುರು ಇಲ್ಲ, ನಾನು ಸಂಗೀತ ಕಲೀಲಿಲ್ಲ. ಅದನ್ನು ನನಗೊಂದು ಗಾಡ್ ಗಿಫ್ಟ್ ಅಂದರೆ ನಾನು ವಾಯ್ಸ್. ಅದರಿಂದಾಗಿ ನಾನು ಹಾಡನ್ನು ಮುಂದುವರಿಸ್ತಾ ಬಂದೆ. ಆಲ್ಬಮ್ ಸಾಂಗಲ್ಲಿ ಹಾಡಿದ್ದೇನೆ, ಅದೇ ಥರ ಭಕ್ತಿಗೀತೆ ಹಾಡಿದ್ದೇನೆ, ನಾಟಕದಲ್ಲೂ ಕೂಡ ಒಂದು ಹಾಡನ್ನು ಹಾಡಿದ್ದೇನೆ. ಹೆಚ್ಚಾಗಿ ನಾನು ಹಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಹಾಡನ್ನು ಬಿಡ್ತಿರ್ತೇನೆ. ನಾನು ಒಂದು ಪೊಲೀಸ್ ಸಾಂಗನ್ನು ಕೂಡ ಹಾಡಿದ್ದೇನೆ, ಮತ್ತು ಇನ್ನೊಂದು ಕೊರೋನಾ ಸಾಂಗು ಕೂಡ ಹಾಡಿದ್ದೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಪ್ರಚಾರ ಬಂತು. ಸ್ಪೋರ್ಟ್ಸ್ ಎಲ್ಲ ವಿಷಯಗಳಲ್ಲಿ ಕೂಡ ನಾನು ಭಾಗವಹಿಸ್ತಿದ್ದೆ. ಕೆಲವು ಆಲ್ಬಮ್ ಸಾಂಗುಗಳಲ್ಲಿ ಅವಕಾಶ ಸಿಗ್ತಾ ಇದೆ, ಮತ್ತು ನಾನು ಭಕ್ತಿಗೀತೆಗಳನ್ನು ಹಾಡ್ತಿದ್ದೇನೆ. ಈಗ ನನಗೆ ಟೈಮ್ ಅಂದರೆ ನಾನು ಎಲ್ಲರ ಹಾಗೆ ಕರ್ತವ್ಯ ಮಾಡ್ತೇನೆ. ಅಂದರೆ ನನಗೆ ಈ ಸ್ವಲ್ಪ ವಿರಾಮದ ವೇಳೆ ಈ ಹಾಡುಗಳನ್ನು ಅಭ್ಯಾಸ ಮಾಡಿ ಎಲ್ಲ ನಾನು ಹಾಡ್ತಾ ಇರ್ತೇನೆ. ಅತಿಥಿ ಉಪನ್ಯಾಸಕಿಯಾಗಿರುವ ಪತ್ನಿ ಡಾಕ್ಟರ್ ವಿನೋದ, ಪದವಿ ವಿದ್ಯಾರ್ಥಿನಿ ಭರತನಾಟ್ಯ ಕಲಾವಿದೆಯೂ ಆಗಿರುವ ಪುತ್ರಿ ಸೃಷ್ಟಿಯವರೊಂದಿಗೆ ಮಂಗಳೂರಿನಲ್ಲಿ ನೆಲೆಸಿರುವ ಇವರ ಪ್ರತಿಭೆಗೆ ಮನೆಯವರು ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ಕಲಾ ಸರಸ್ವತಿ ಎಲ್ಲರಿಗೂ ಒಲಿಯೋದಿಲ್ಲ, ಆದರೆ ಸುಬ್ರಾಯ ಅವರಿಗೆ ಸರಸ್ವತಿ ಸಂಪೂರ್ಣ ಒಲಿದಿದ್ದಾಳೆ. ಯಾವುದೇ ಶಾಸ್ತ್ರೀಯ ಅಧ್ಯಯನವಿಲ್ಲದಿದ್ದರೂ ಇವರು ಗಾನಲೋಕದ ಸೃಜನಶೀಲ ಗಾಯಕ. ಬಹುಮುಖ ಪ್ರತಿಭೆಯ ಗಾನ ಕೋಗಿಲೆ ಈ ಸಂಗೀತದ ಪ್ರಯಾಣಕ್ಕೆ ನಾವು ಆಲ್ ದಿ ಬೆಸ್ಟ್ ಹೇಳೋಣ. ಒಳಿತು ಮಾಡು ಮನುಸ ನೀರುದು ಮೂರು ದಿವಸ, ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು, ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು
ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನುಷ ನೀನಿರುದು ಮೂರು ದಿವಸ, ಒಳಿತು ಮಾಡು ಮನುಷ ನೀನಿರುದು ಮೂರು ದಿವಸ.